ಸಿದ್ದರಾಮಯ್ಯ ನನಗೆ ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮಿಂದಾಗಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಿದೆ. ನಿಮ್ಮ ಚಿಂತನೆ ರಾವಣಂದು, ಮುಖ ಮಾತ್ರ ಸಿದ್ದರಾಮಯ್ಯನಂದು. ರೈತರಿಗೆ ಮೋಸ ಮಾಡಿರ್ತಕ್ಕಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಆರ್ ಎಸ್ ಎಸ್ ನ ಹೆಸರು ತೆಗುವಂತ ನೈತಿಕತೆ ಸಿದ್ದರಾಮಯ್ಯನಿಗಿಲ್ಲ. ಆರ್ ಎಸ್ ಎಸ್ ಈ ದೇಶದಲ್ಲಿ ರಾಜಕಾರಣ ಮಾಡುವುದಿಲ್ಲ, ರಾಷ್ಟ್ರ ನಿರ್ಮಾಣದ ಕಾರ್ಯವನ್ನು ಮಾಡ್ತದೆ, ವ್ಯಕ್ತಿ ನಿರ್ಮಾಣದ ಕಾರ್ಯವನ್ನು ಮಾಡ್ತದೆ. ರೈತರ ಶಾಪ ಇವತ್ತು ಕಾಂಗ್ರೆಸ್ಗೆ ತಟ್ಟಿದೆ. ಹಾಗಾಗಿ ನೋಡಿ, ಕಳೆದ ಒಂದು ತಿಂಗಳಲ್ಲಿ 66 ಜನ ಕಾಂಗ್ರೆಸ್ ಅನ್ನ ಬಿಟ್ಟರು. ಇವತ್ತು ರೈತರ ಶಾಪ ನೇರ ಕಾಂಗ್ರೆಸ್ಗೆ ತಟ್ತಾ ಇದೆ. 66 ಜನ ಕಾಂಗ್ರೆಸ್ ಅನ್ನ ಬಿಡ್ತಾ ಇದೆ. ಇನ್ನು ಹೆಚ್ಚು ದಿವಸ ಇಲ್ಲ ಕಾಂಗ್ರೆಸ್ನ ಬದುಕು. ಯಾಕೆ? ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಬಹಳಷ್ಟು ಸಿದ್ದರಾಮಯ್ಯ ನಿನ್ನೆ ಮಾತಾಡಿದ್ರು ಆರ್ ಎಸ್ ಎಸ್ ಬಗ್ಗೆ, ಬಾಕಿಗಳ ಬಗ್ಗೆ. ಸಿದ್ದರಾಮಯ್ಯ ಅಲ್ಲಿ ಪ್ರಶ್ನೆ ಮಾಡಿ, ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡದ್ದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾಗ 3,000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ವಿಠಲ ಹರಭಾವಿ ಅನ್ನತಕ್ಕಂಥ ಒಬ್ಬ ರೈತ ಬೆಳಗಾವಿನಲ್ಲಿ ವಿಧಾನಸೌಧ ಅಧಿವೇಶನದ ಮಧ್ಯೆ ಬೆಂಕಿ ಹಾಕಿ ಸತ್ತಾಗ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಲಿಲ್ಲ, ಪರಿಹಾರಗಳನ್ನು ಕೊಡಲಿಲ್ಲ. ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಆಗಿದ್ರೆ ಅದು ಸಿದ್ದರಾಮಯ್ಯ ಕಾಲದಲ್ಲಿ 3,000 ಜನ ರೈತರು ಆತ್ಮಹತ್ಯೆಗಳನ್ನು ಮಾಡಿಕೊಂಡ್ರು. ಈ ರಾಜ್ಯದಲ್ಲಿ ಕೃಷಿಕ ಅತಿ ಹೆಚ್ಚು ಆರಾಧನೆ ಮಾಡ್ತಕ್ಕಂಥದ್ದು ಯಾರನ್ನ? ಕೃಷಿಕನ ಬದುಕಿಗೆ ಗಟ್ಟಿಯಾಗಿ ನೆಲೆಯನ್ನು ಕೊಡುವಂಥದ್ದು ಎರಡು ಹಸು, ಗೋ. ಅತಿ ಹೆಚ್ಚು ಗೋ ಹತ್ಯೆಗಳು ನಡೆದಿದ್ರೆ ಅದು ಸಿದ್ದರಾಮಯ್ಯನ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ಗೋ ಹತ್ಯೆಗಳಾಯಿತು. ಸಿದ್ದರಾಮಯ್ಯ ಯಾರಿಗೆ ರಕ್ಷಣೆ ಕೊಡಬೇಕಿತ್ತು? ಗೋವಿಗೆ ರಕ್ಷಣೆ ಕೊಡಬೇಕಿತ್ತು. ಸಿದ್ದರಾಮಯ್ಯ ಏನ್ ಮಾಡಿದ್ರು ಗೊತ್ತಾ? ಓಟು ಬ್ಯಾಂಕಿನ ರಾಜಕಾರಣಕ್ಕೋಸ್ಕರ ಗೋ ಹಂತಕರಿಗೆ ರಕ್ಷಣೆ ಕೊಟ್ಟರು, ಗೋವಿಗೆ ರಕ್ಷಣೆ ಕೊಡಲಿಲ್ಲ. ಕೃಷಿಕರ ಬಗ್ಗೆ ಯೋಚನೆ ಮಾಡಲಿಲ್ಲ ಸಿದ್ದರಾಮಯ್ಯ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರ ಬಗ್ಗೆ ಚಿಂತನೆ ಮಾಡಲಿಲ್ಲ. 3,000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಕಣ್ಣೀರ್ ಹಾಕಲಿಲ್ಲ. ಆದ್ರೆ ಅಲ್ಪಸಂಖ್ಯಾತರ ಮತ ಬ್ಯಾಂಕಿಗೋಸ್ಕರ, ಓಟು ಬ್ಯಾಂಕಿಗೋಸ್ಕರ ಈ ಸಮಾಜಗಳನ್ನು ಒಡೆಯತಕ್ಕಂಥ ಕೆಲಸವನ್ನು ಮಾಡಿದರು. ಹಿಂದೂ ಮುಸಲ್ಮಾನರನ್ನು ಒಡೆದಾಳುವುದಕ್ಕೆ ಟಿಪ್ಪು ಜಯಂತಿ ಬಗ್ಗೆ ಯೋಚನೆ ಮಾಡಿದರು, ಟಿಪ್ಪು ಜಯಂತಿ ಆಚರಣೆ ಬಗ್ಗೆ ಚರ್ಚೆ ಮಾಡಿದರು, ರೈತರ ಬದುಕಿನ ಬಗ್ಗೆ ಚರ್ಚೆಯನ್ನು ಮಾಡಲಿಲ್ಲ. ರೈತರ ಜೀವನವನ್ನು ಸುಧಾರಿಸುವುದರ ಮಟ್ಟವನ್ನು ಏರಿಸುವುದಕ್ಕೆ ಸಿದ್ದರಾಮಯ್ಯ ಯೋಚನೆ ಮಾಡಲಿಲ್ಲ. ಹಾಗಾಗಿ ಹೇಳಿದೆ, ಇವತ್ತು ರೈತರ ಬದುಕನ್ನು ಹಸನು ಮಾಡತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಸರ್ಕಾರ ಮತ್ತು ಕರ್ನಾಟಕದ ರಾಜ್ಯ ಬೊಮ್ಮಾಯಿ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ 16 ಯೋಜನೆಗಳನ್ನು ಅನುಷ್ಠಾನ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ನಿನ್ನೆ ಬಹಳಷ್ಟು ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿದ್ರು, ಟೀಕೆಗಳನ್ನು ಮಾಡಿದ್ರು. ದೇಶದಲ್ಲಿ ದೇಶವನ್ನ ಮಾರಿದ್ದು ಕಾಂಗ್ರೆಸ್. ಕಾಂಗ್ರೆಸ್ ದೇಶವನ್ನ ಮಾರಿದೆ. ಕಾಂಗ್ರೆಸ್ನ ಆಡಳಿತದಲ್ಲಿ ದೇಶವನ್ನ ಲೂಟಿ ಮಾಡಿದೆ. ಈ ದೇಶದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರಗಳಾಗಿರುವಂತದ್ದು ಕಾಂಗ್ರೆಸ್ಸಿನ ಆಡಳಿತದಲ್ಲಿ. ನೆಹರು ಇಂದ ಹಿಡಿದು ಮನಮೋಹನ್ ಸಿಂಗ್ ರವರೆಗೆ 400,000,000,000 ರೂಪಾಯಿಗಳ ಹಗರಣ ಆಗಿದೆ. ಈ ದೇಶದಲ್ಲಿ ಸಂಕಷ್ಟಗಳು ಬಂದಾಗ ಈ ದೇಶವನ್ನ ರಕ್ಷಣೆ ಮಾಡಿದ್ರೆ ಆರ್ ಎಸ್ ಎಸ್, ಆರ್ ಎಸ್ ಎಸ್, ಆರ್ ಎಸ್ ಎಸ್. ಕಳ್ಳ ಕಾಕರ್ರ ಸಂಘ ಅದು ಕಾಂಗ್ರೆಸ್. ನಿಮ್ಮ ರಾಷ್ಟ್ರೀಯ ನಾಯಕಿ ಸೋನಿಯಾ ಗಾಂಧಿ ಅವರು ಬೇಲಲ್ಲಿದ್ದಾರೆ, ನಿಮ್ಮ ರಾಹುಲ್ ಗಾಂಧಿ ಅವರು ಬೇಲಲ್ಲಿದ್ದಾರೆ, ನಿಮ್ಮ ರಾಜ್ಯದ ಡಿ ಕೆ ಸಿ ಮೇಲೆ ಬೇಲಿದೆ. ಅದ್ಯಾಕೆ ಈಗ ಏನಾಗ್ತಾ ಇದೆ? ನೀವು ಮಾತಾಡ್ತೀರಿ, ಕಳ್ಳರ ಸಂಘ ಇಟ್ಕೊಂಡಿದ್ದೀರಿ ನೀವು. ನೀವು ಆರ್ ಎಸ್ ಎಸ್ಗೆ ಮಾತಾಡೋ ಯೋಗ್ಯತೆ ಇದೆಯೇನು ನಿಮಗೆ? ಆರ್ ಎಸ್ ಎಸ್ ನ ಹೆಸರು ತೆಗುವಂತ ನೈತಿಕತೆ ಸಿದ್ದರಾಮಯ್ಯನಿಗಿಲ್ಲ. ಸಮಾಜವಾದದ ಹೆಸರಿನಲ್ಲಿ ರಾಜಕಾರಣಕ್ಕೆ ಬಂದವರು ನೀವು, ಮಜಾವಾದದಲ್ಲಿ ರಾಜಕಾರಣ ಮಾಡಿದವರು. ಸಮಾಜವಾದದ ಹೆಸರಿನಲ್ಲಿ ಬಂದವರು, ಜಾತಿಯ ಹೆಸರಿನಲ್ಲಿ ಸಮಾಜವನ್ನು ಹೊಡೆದ್ರಿ, ವೀರಶೈವ ಲಿಂಗಾಯತ ಸಮಾಜವನ್ನು ಹೊಡೆದಾಕಿದವರು ನೀವು. 1 ಕೋಟಿ ರೂಪಾಯಿ ವಾಚಿ ಸಿಕ್ಕಿತು ಅಂತ ಆರಾಮವಾಗಿ ಕೂತವರು ನೀವು. ಅರ್ಕಾವತಿ ಹಗರಣದಲ್ಲಿ ಭಾಗಿಯಾದವರು ನೀವು. ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದವರು ನೀವು. ಹಾಸಿಗೆಯಲ್ಲಿ, ದಿಂಬಿನಲ್ಲಿ, ಹಾಸ್ಟೆಲ್ನ ಹಣವನ್ನ ನುಂಗಿದವರು ನಿಮ್ಮ ಸರ್ಕಾರದ ಮಂತ್ರಿಗಳು. ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತೀರಿ, ನಿಮ್ಗೆ ನೈತಿಕತೆ ಇಲ್ಲ. ಆರ್ ಎಸ್ ಎಸ್ ಈ ದೇಶದಲ್ಲಿ ರಾಜಕಾರಣ ಮಾಡುವುದಿಲ್ಲ, ರಾಷ್ಟ್ರ ನಿರ್ಮಾಣದ ಕಾರ್ಯವನ್ನು ಮಾಡ್ತದೆ, ವ್ಯಕ್ತಿ ನಿರ್ಮಾಣದ ಕಾರ್ಯವನ್ನು ಮಾಡ್ತದೆ. ಸ್ವಾಮಿ, ನಿಮ್ಮ ಕಾಂಗ್ರೆಸ್ ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಐಟಿಸಿ ಆದವರು ಇದ್ದಾರೆ, ಓಟಿಸಿ ಆದವರು ಇದ್ದಾರೆ. ಸಂಘ ರಾಜಕಾರಣವನ್ನು ಮಾಡುವುದಿಲ್ಲ. ಸಂಘ ರಾಷ್ಟ್ರಭಕ್ತಿಯನ್ನು ಕಲಿಸ್ತದೆ, ರಾಷ್ಟ್ರ ಚಿಂತನೆಯನ್ನು ಕಲಿಸ್ತದೆ, ತಾಯಿ ಭಾರತಿಯನ್ನು ಆರಾಧನೆ ಮಾಡುವುದಕ್ಕೆ ಕಲಿಸಿದೆ. ನನಗೆ ಹೆಮ್ಮೆ ಇದೆ, ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ, ಸ್ವಯಂ ಸೇವಕ, ಹೆಮ್ಮೆ ಇದೆ. ಸಿದ್ದರಾಮಯ್ಯ ನಿಮ್ಮಂತ ಡೋಂಗಿ ರಾಜಕಾರಣ ಮಾಡೋರಲ್ಲ, ರಾಜಕೀಯಕ್ಕೋಸ್ಕರ ಏರಿದ ಏನಿಯನ್ನ ತುಳಿದು ಹಾಕಿದವರಲ್ಲ, ನಿಮಗೆ ಗುರಿಗಳಿಗೆ ತುಳಿದವರು ನೀವು. ದೇವೇಗೌಡರು ನಿಮಗೆ ರಾಜಕಾರಣದ ಸ್ಥಾನವನ್ನು
ಸಮಾಜವಾದ ಹೆಸರಿನಲ್ಲಿ ನಿಮಗೆ ರಾಜಕಾರಣ ಕಳಿಸಿದ್ರು, ಸಮಾಜವನ್ನ ಮರ್ತ್ರಿ. ಕಾಂಗ್ರೆಸ್ ಒಳಗೆ ಕಮ್ಯುನಿಸ್ಟ್ ವಾದವನ್ನ ತಂದ್ರಿ, ಕಾಂಗ್ರೆಸ್ ಅನ್ನು ಹೊಡೆದಾಳಿದ್ರಿ. ನಾನು ಸಿದ್ದರಾಮಯ್ಯ, ನನಗೆ ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮಿಂದಾಗಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಿದೆ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಿದೆ, ಇನ್ನಾಗುತ್ತೆ. ಕಾಂಗ್ರೆಸ್ ನಲ್ಲಿ 16 ವರ್ಷ ಕಳೆದ ಪರಮೇಶ್ವರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡ್ಲಿಲ್ಲ. 16 ವರ್ಷ ಜೀವನವನ್ನ ತೇದ ಖರ್ಗೆವರನ್ನ ಒಬ್ಬ ದಲಿತ ಅನ್ನುವ ಕಾರಣಕ್ಕೋಸ್ಕರ ಮುಗಿಸಿಬಿಟ್ರಲ್ಲ. ಡಿ ಕೆ ಸಿಯ ರಾಜಕಾರಣನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಮತ್ತೊಮ್ಮೆ ಮುಖ್ಯಮಂತ್ರಿ ಟೆವೆಲ್ ಹಾಕಿದಿರಿ. ನಾನು ಹೇಳ್ತೇನೆ, ನೀವು ಇಂದು ಯಾವತ್ತೂ ಮುಖ್ಯಮಂತ್ರಿ ಆಗೋದಿಲ್ಲ. ಮುಂದಿನ ಸಾರಿಯು 150 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ, ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರುತ್ತೆ. ಹಾಗಾಗಿ ರಾಜಕಾರಣ ಸಿದ್ದರಾಮಯ್ಯ ನೀವು ಹೆಸರನ್ನ ಬದಲಾವಣೆ ಮಾಡಿ, ರಾಮನ ಹೆಸರಿಗೆ ಅಪಮಾನ ಮಾಡಬೇಡಿ. ನಿಮ್ಮ ಮನಸ್ಸು ರಾವಣಂದು, ನಿಮ್ಮ ಬುದ್ಧಿ ರಾವಣಂದು, ನಿಮ್ಮ ಚಿಂತನೆ ರಾವಣಂದು, ಮುಖ ಮಾತ್ರ ಸಿದ್ದರಾಮಯ್ಯನಂದು. ಹಾಗಾಗಿ ಇವತ್ತು ನಿಮಗೆ ಆಡಳಿತ ಇರತಕ್ಕಂಥ ಸಂದರ್ಭದಲ್ಲಿ, ಅಧಿಕಾರ ಇರತಕ್ಕಂಥ ಸಂದರ್ಭದಲ್ಲಿ, 5 ವರ್ಷಗಳ ಕಾಲ ಬಹುಮತದ ಮುಖ್ಯಮಂತ್ರಿ ಆದ್ರಿ, ರೈತರ ಬಗ್ಗೆ ಕಣ್ಣೀರ್ ಹಾಕಲಿಲ್ಲ, ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಪರಿಹಾರ ಕೊಡ್ಲಿಲ್ಲ, ರೈತರಿಗೆ ಉಚಿತವಾಗಿರ್ತಕ್ಕಂಥ ವಿದ್ಯುತ್ ಕೊಡ್ಲಿಲ್ಲ, ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡ್ಲಿಲ್ಲ, ರೈತರ ಸಾಲ ಮನ್ನಾ ಮಾಡಲಿಲ್ಲ, ದಲಿತರ ಬಗ್ಗೆ ಕಣ್ಣೀರ್ ಹಾಕಲಿಲ್ಲ. ಅದ್ಯಾಕೆ? ನಿಮ್ಮ ಕುರುಬ ಸಮುದಾಯದ ಬಗ್ಗೆ ಚಿಂತನೆ ಮಾಡಲಿಲ್ಲ. ಕನಕನ ಜಯಂತಿಯನ್ನ ಕನಕನ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ರೆ ಅದು ಯಡಿಯೂರಪ್ಪರ ಸರ್ಕಾರ ಮಾಡಿರ್ತಕ್ಕಂಥದ್ದು. ನೀವು ಕುರುಬರಿಗೂ ಅನ್ಯಾಯ ಮಾಡಿದ್ದೀರಿ. ಪರಮೇಶ್ವರನ್ನ ಮುಗಿಸಿ ದಲಿತರನ್ನ ಅನ್ಯಾಯ ಮಾಡಿದ್ರಿ, ಖರ್ಗೆಯವರನ್ನ ಮುಗಿಸಿ ದಲಿತರಿಗೆ ಅನ್ಯಾಯ ಮಾಡಿದ್ರಿ, ವೀರಶೈವ ಲಿಂಗಾಯತ ಸಮಾಜವನ್ನು ಹೊಡೆದು ಅವರಿಗೆ ಅನ್ಯಾಯ ಮಾಡಿದ್ರಿ, ಕುರುಬರಿಗೆ ನ್ಯಾಯವನ್ನ ಕೊಡದೆ ಒಬ್ಬ ಒಬ್ಬನೇ ಕುರುಬನನ್ನ ಹೇಳದೆ ಕುರುಬ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರಿ, ಹಿಂದೂ ಟಿಪ್ಪು ಜಯಂತಿ ಹೆಸರಿನಲ್ಲಿ ಹಿಂದೂ ಮುಸಲ್ಮಾನರನ್ನ ಹೊಡೆದಾಳಿದ್ರಿ. ನೀವು ಹೊಡೆದಾಳುವ ನೀತಿಯ ಮುಖಾಂತರ ಮುಖ್ಯಮಂತ್ರಿ ಆಗಿ ಹೊಡೆದ್ರಿ. ಹಾಗಾಗಿ ಈ ರಾಜ್ಯದಲ್ಲಿ ರೈತರ ಶಾಪ ಸಿದ್ದರಾಮಯ್ಯನಿಗಿದೆ.